ಯಾಕೆ ಟಿಕೆಟ್ ಮಿಸ್ ಆಯ್ತು ಅರವಿಂದ್ ಲಿಂಬಾವಳಿ ಅವರಿಗೆ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಹುದು ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಆಹಾ, ಅಥವಾ ಮುಂದಿನ ಲೋಕಸಭಾ ಚುನಾವಣೆಗೆ ಸಜ್ಜಾದ್ರ ವಿಜಯಪುರದಿಂದ ಅರವಿಂದ್ ಲಿಂಬಾವಳಿ ಎಂಪಿ ಕ್ಯಾಂಡಿಡೇಟ್ ಆಗಬಹುದಾ? ಹಂಗೂ ಆಗ್ಬೋದಾ? ಏನು ಬೇಕಾದರೂ ಆಗ್ಬೋದು. ಇಟ್ಸ್ ಪಾಲಿಟಿಕ್ಸ್, ಇದು ರಾಜಕೀಯ. ಮಹದೇವ್ಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರವಿಂದ ಲಿಂಬಾವಳಿ ಅವರ ಬದಲಿಗೆ ನೀವು ಯಾರನ್ನು ಸೂಚಿಸ್ತಿರೋ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡೇ ಹೇಳಿತ್ತು. ಆಗ ಅರವಿಂದ್ ಲಿಂಬಾವಳಿ ಅವರು ನನ್ನ ಪತ್ನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಅನ್ನೋದು ಗೊತ್ತಾಗಿತ್ತು ನಮಗೆ. ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಈಗ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಬಿಜೆಪಿಯ ಮೂರನೇ ಪಟ್ಟಿಯಲ್ಲಿ ಅದು ಸುಸ್ಪಷ್ಟವಾಗಿ ಗೊತ್ತಾಗಿದೆ. ನಾನು ಈ ಕಡೆಗೆ ಬರ್ತೀನಿ ಇವಾಗ. ರಾಜ್ಕುಮಾರ್ ಪಾಟೀಲ್ ಸೇಡಮ್ಮಿಂದ, ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ, ಸಂಜೀವ್ ಐಹೊಳೆ ನಾಗಠಾಣದಿಂದ, ಮಂಜುಳಾ ಅಮರೇಶ್ ಕೊಪ್ಪಳದಿಂದ. ಭಾಳ ಇಂಟ್ರೆಸ್ಟಿಂಗ್ ಇದು. ಒಂದು ಕಡೆ ಸಂಗಣ್ಣ ಕರಡಿಯವರು ಬೇರೊಂದು ಪಾರ್ಟಿಯಿಂದ, ಅವರ ಸೊಸೆ ಮತ್ತೊಂದು ಪಾರ್ಟಿಯಿಂದ. ಈ ಪೊಲಿಟಿಕಲ್ ಗೇಮ್ ಪ್ಲಾನ್ಗಳು, ಪೊಲಿಟಿಕಲ್ ಆ್ಯಕ್ಷನ್ಗಳು ನಮಗೆ ಒಂದೊಂದು ಸಲ ಅರ್ಥನೇ ಆಗೋದಿಲ್ಲ. ಆಮೇಲೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇರೋದು, ಮಂಜುಳಾ ಅಮರೇಶ್ ಅವರು ಒಂದು ಕಡೆ ಆದರೆ ಈ ಇಡೀ ಪಟ್ಟಿಯಲ್ಲಿ ನಾವು ಗಮನಿಸಬಹುದಾಗಿರೋದು ಇನ್ನೊಬ್ಬ ಮಂಜುಳಾ ಅವರನ್ನ. ಒಬ್ಬರು ಮಂಜುಳಾ ಅಮರೇಶ್ ಕೊಪ್ಪಳದಿಂದ, ಇನ್ನೊಬ್ಬರು ಮಂಜುಳಾ ಅರವಿಂದ್ ಲಿಂಬಾವಳಿ ಬೆಂಗಳೂರಿನ ಮಹದೇವಪುರದಿಂದ. ಮಂಜುಳಾ ಅರವಿಂದ್ ಲಿಂಬಾವಳಿಯವರು, ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಈ ಟಿಕೆಟ್ ಅನ್ನು ಯಾವ ಕಾರಣಕ್ಕೆ ಪಡೆದುಕೊಂಡ್ರು? ಇಲ್ಲ ಇಲ್ಲ, ಅವರ ಪತಿ ಶಾಸಕರಾಗಿದ್ದರು, ಬೇರೆ ಬೇರೆ ಹುದ್ದೆಗಳನ್ನು ಖಾತೆಗಳನ್ನು ನಿಭಾಯಿಸಿದಂಥವರು, ಭಾಳ ಎರುಡೈಟ್ ಲೀಡರ್ ಆಗಿದ್ದಂಥವರು, ಎಮಿನೆಂಟ್ ಲೀಡರ್ ಆಗಿದ್ದವರು ಬಿಜೆಪಿಯಲ್ಲಿ. ಆ ಕಾರಣಕ್ಕಾಗಿ ಲಿಂಬಾವಳಿ ಅವರನ್ನು ಕೇಳಲಾಯಿತು, ಸರ್ ಯಾರಿಗೆ ಕೊಡಿಸ್ಬೇಕು ಟಿಕೆಟ್ಟು ಅಂತ. ಆಗ ನಾನು ಹೆಂಡತಿ ಕೊಡಿ ಅಂತಂದ್ರು, ಆಗ ಕೊಟ್ಟಿದ್ದೀವಿ. ಅಷ್ಟು ಮಾತ್ರನಾ? ಅಥವಾ ನನಗೆ ಪ್ರಾಬಬ್ಲಿ ಗೊತ್ತಾಗಬೇಕಾಗಿರೋದು, ಪ್ಲೀಸ್ ಪಾರ್ಡನ್ ಮೈ ಇಗ್ನೋರೆನ್ಸ್, ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಯಾವ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ? ಅವರ ಸಾಮಾಜಿಕ ಸೇವೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳ ಅವರ ಕೆಲಸ ಕಾರ್ಯಗಳು ಬಹುಶಃ ನಮಗೆ ಈಗಷ್ಟೇ ತಿಳಿಯಬೇಕಾಗಿದೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಅವರ ಬಗ್ಗೆ ಭಾಳ ಒಳ್ಳೊಳ್ಳೆ ಮಾತುಗಳು ಸುಮಾರು ಜನ ಹೇಳ್ತಾರೆ. ತುಂಬ ಅದ್ಭುತವಾದ ಸಾಮಾಜಿಕ ಕಳಕಳಿಯುಳ್ಳಂಥ ಹೆಣ್ಮಗಳು ಮಂಜುಳಾ ಅರವಿಂದ್ ಲಿಂಬಾವಳಿಯವರು. ಭಾಳ ಜನಸ್ನೇಹಿ, ಜನಪ್ರೀತಿಯನ್ನು ಪಡೆದುಕೊಂಡಿದ್ದಾರೆ. ಯಾರೇ ಹೋದರೂ ಕೂಡ ಅತಿಥಿ ಸತ್ಕಾರದಿಂದ ಹಿಡಿದು ಅತ್ಯಂತ ಪ್ರೀತಿಯಿಂದ ಅವರೆಲ್ಲರನ್ನೂ ಕೂಡ ಪಾಪ ಅವರು ಗಮನಿಸ್ತಾರೆ. ಹೀಗೆ ಅವರ ಜನಸ್ನೇಹದ ಬಗ್ಗೆ, ಜನಪ್ರೀತಿಯ ಬಗ್ಗೆ ಭಾಳ ಒಳ್ಳೊಳ್ಳೆ ಮಾತುಗಳನ್ನು ನಾವೆಲ್ಲ ಕೂಡ ಕೇಳಿದ್ದೀವಿ. ಆದರೆ ವಾಟ್ ಅಬೌಟ್ ಹರ್ ಸೊಸೈಟಲ್ ಕಾಂಟ್ರಿಬ್ಯೂಷನ್ಸ್? ಐ ಆಮ್ ನಾಟ್ ಶೋರ್, ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಐ ಆಮ್ ಇಗ್ನೋರೆಂಟ್, ಬಟ್ ನನಗೆ ಗೊತ್ತಿಲ್ಲ.